ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸರಳ ಸಾಂಪ್ರದಾಯಿಕ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಆಚರಣೆಗೆ ಅರಮನೆ ನಗರಿ ಮೈಸೂರು ಸಜ್ಜಾಗ್ತಿದೆ. ನಾಳಿನ ಗಜಪಯಣಕ್ಕೆ ಮೈಸೂರಿನ ಅರಣ್ಯ ಭವನದಲ್ಲಿ ಅರಣ್ಯ ಇಲಾಖೆ ಸಿದ್ಧತೆ ನಡೆಸುತ್ತಿದೆ. ಆನೆಗಳ ಅಲಂಕಾರಿಕ ವಸ್ತುಗಳಾದ ನಂದ, ಗಾದಿ, ಜೂಲ, ಆನೆದಂತಕ್ಕೆ ಹಾಕೋ ಸಿಂಗೋಟಿ, ಆನೆಗಳ ಹಣೆಪಟ್ಟಿ, ಮಾವುತರು ಮತ್ತು ಕಾವಾಡಿಗಳ ಸಮವಸ್ತ್ರಗಳು ಸಿದ್ಧಗೊಳ್ಳುತ್ತಿವೆ. ಹಾಗೆಯೇ ಆನೆಗಳು ಅರಣ್ಯ ಭವನದಲ್ಲಿ ತಂಗಲು ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ನಾಳೆ 10 ಗಂಟೆಗೆ ನಡೆಯಲಿರುವ ಸಾಂಪ್ರದಾಯಿಕ ಪೂಜೆ ಕಾರ್ಯಕ್ರಮದಲ್ಲಿ ಕೇವಲ ಅಧಿಕಾರಿಗಳಷ್ಟೇ ಇರಲಿದ್ದು ಈ ಬಾರಿ ಜನಪ್ರತಿನಿಧಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ ಅಂತ ಡಿಸಿಎಫ್ ಅಲೆಕ್ಸಾಂಡರ್ ಮಾಹಿತಿ ನೀಡಿದ್ದಾರೆ. ಗಜಪಯಣ ಅನ್ನೋದೇ ತಪ್ಪು. ಈ ಸಲ ಗಜಪಯಣ ಅಂತ ದೊಡ್ಡ ಕಾರ್ಯಕ್ರಮ ನಾವು ಮಾಡ್ತಾಯಿಲ್ಲ. ದಸರಾಯಲ್ಲಿ ಪಾಲ್ಗೊಳ್ಳುವಂಥ ಆನೆಗಳನ್ನು ನಾವು ಕಾಡಿನಿಂದ ಸಾಂಪ್ರದಾಯಿಕವಾಗಿ ವೀರನಹಳ್ಳಿಯಲ್ಲಿ ಇರತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ತರುವಂಥದ್ದು ಒಂದು ವಾಡಿಕೆ ಮತ್ತು ಪದ್ಧತಿಯಾಗಿತ್ತು. ಅದನ್ನು ಮುರಿಬಾರ್ದು ಅನ್ನೋ ದೃಷ್ಟಿಯಿಂದ ಈ ವರ್ಷ ಕೂಡ ಸರಳ ದಸರಾದಲ್ಲೂ ಕೂಡ ಅಲ್ಲಿ ನಾವು ಒಂದು ಈ ವರ್ಷ ಸೆಲೆಕ್ಟ್ ಮಾಡಿರ್ತಕ್ಕಂಥ 5 ಆನೆಗಳನ್ನು ವೀರನಹಳ್ಳಿ ದೇವಸ್ಥಾನದ ವೀರನಹಳ್ಳಿ ಗೇಟ್ ಹತ್ರ ಇರತಕ್ಕಂಥ ಆಂಜನೇಯ ದೇವಸ್ಥಾನದ ಹತ್ರಕ್ಕೆ ಬೆಳಿಗ್ಗೆ ಬರಮಾಡಿಕೊಂಡು ಅಲ್ಲೇ ಒಂದು ಪೂಜೆ ಸಲ್ಲಿಸಿ ಸಂಬಂಧಪಟ್ಟ ಆನೆಗಳ ಮಾವುತರು ಮತ್ತು ಕವಾಡಿಗಳನ್ನು ನಾವು ಹಾರ್ದಿಕವಾಗಿ ಸ್ವಾಗತ ಮಾಡಿ ಈ ಸಲದ ದಸರಾನ ಚೆನ್ನಾಗಿ ನಡೆಸ್ಕೊಡಿ ಅಂತೇಳಿ ಅವರನ್ನು ಬರಮಾಡಿಕೊಳ್ಳೋದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದನ್ನು ನಾವು ಮಾಡ್ತೇವೆ. ಅದು ಆನೆ ಸ್ವಾಗತ ಅಂತ ಬೇಕಾದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟಂಗೆ ನಾವು ಅದನ್ನು ಹೇಳ್ಕೊಳ್ಬೋದು. ಹೊರತು ಗಜಪಣ ಮಾಡ್ತಾ ಇದ್ದಿದ್ದು ಮೊದಲು ಹಲವಾರು ವರ್ಷಗಳಿಂದ ದೊಡ್ಡ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡ್ತಾಯಿದ್ವಿ. ಅದು ಈ ಸಲ ಮಾಡ್ತಾಯಿಲ್ಲ. ಜನ ಸೇರೋದು ಕೋವಿಡ್ನ ಹಿನ್ನೆಲೆಯಲ್ಲಿ ಎಲ್ಲವನ್ನು ಆಗೋಷ್ಟು ಮಿನಿಮೈಸ್ ಮಾಡುವ ದೃಷ್ಟಿಯಿಂದ ಮಾಡ್ತಾಯಿದ್ದೇವೆ. ಆನೆಗಳ ಸಂಖ್ಯೆಯನ್ನು ಕೂಡ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ 5ಕ್ಕೆ ಸೀಮಿತ ಮಾಡಿ ಹೈಪವರ್ ಕಮಿಟಿಯಲ್ಲಿ ತಿಳಿಸಿದಂತೆ ನಾವು 5 ಆನೆಯನ್ನು ಸೆಲೆಕ್ಟ್ ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ. ಈಗ ನಾಳೆ ನಾವು ಅಲ್ಲಿ ಪೂಜೆ ಮಾಡಿ ಅರಣ್ಯ ಭವನಕ್ಕೆ ತಂದು ನಂತರ ಇಲ್ಲಿಂದ 2ನೇ ತಾರೀಕು ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಅರಮನೆ ಮಂಡಳಿ ಅವರು ನಿಗದಿ ಮಾಡಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ ನಾವು ಅದನ್ನು ಅರಮನೆಗೆ ಆನೆಗಳನ್ನು ಪ್ರವೇಶ ಮಾಡಲಿಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ತೇವೆ. ಈ ಸಲದ ಮುಖ್ಯಮಂತ್ರಿಗಳು ಅವರ ಹೇಳಿಕೆಯಂತೆ ಮತ್ತು ಅವರು ತಗೊಂಡ ತೀರ್ಮಾನದಂತೆ ಯಾವುದೇ ಜನಪ್ರತಿನಿಧಿಗಳಾಗಲಿ ಸಾರ್ವಜನಿಕರಾಗಲಿ ಯಾವುದೇ ಕಾರ್ಯಕ್ರಮಗಳಿಗೂ ಅಲ್ಲಿ ವೀರನಹಳ್ಳಿಯಲ್ಲಾಗಲಿ ಮತ್ತು ಅತ್ಯಂತ ಸರಳವಾಗಿ ಅರಮನೆ ಪ್ರವೇಶ ಕೂಡ ಮಾಡಬೇಕು ಅಂತಿದ್ದಾರೆ. ಅರಮನೆ ಪ್ರವೇಶಕ್ಕೆ ಬೇಕಾದಂಥ ಕಾರ್ಯಕ್ರಮ ಯಾರು ಭಾಗವಹಿಸಬೇಕು ಯಾರು ಭಾಗವಹಿಸಬಾರದು ಅನ್ನೋದನ್ನು ಅರಮನೆ ಮಂಡಳಿ ಅವರು ತೀರ್ಮಾನಗೊಂಡಿರ್ತಾರೆ. ಅವರ ಅದು ಪ್ರಕರಣ. ಬಟ್ ವೀರನಹಳ್ಳಿಯಲ್ಲಿ ಮಾಡುವಂಥ ಪೂಜಾ ಕಾರ್ಯಕ್ರಮಗಳಿಗೆ ಯಾರು ಸಾರ್ವಜನಿಕರಿಗೆ ಯಾರಿಗೂ ಅಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ. ಈ ಸಲ ಬರೀ ಅಧಿಕಾರಿಗಳು ಮಾತ್ರ ಈ ಸಂಪ್ರದಾಯ ಮುರಿಬಾರ್ದು ಅನ್ನೋ ದೃಷ್ಟಿಯಿಂದ ನಡೀಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮಾವುತರನ್ನು ಮತ್ತು ಆನೆಗಳನ್ನು ನಾವು ಬರಮಾಡಿಕೊಳ್ತೇವೆ. ಇತ್ತ ದಸರಾ ಸರಳವಾದರೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೇನೂ ಕೊರತೆ ಇಲ್ಲ ಎಂಬಂತೆ ಅರಮನೆ ಅಂಗಳದಲ್ಲಿ ಕುಶಾಲ ತೋಪು ಸಿಬ್ಬಂದಿ 7 ಫಿರಂಗಿ ಗಾಡಿಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದು ಶುಕ್ರವಾರದಂದು ಫಿರಂಗಿ ಗಾಡಿಗಳಿಗೆ ಪೂಜೆ ನೆರವೇರಿಸಲಾಗುತ್ತೆ. ಗಜಪಡೆ ಅಶ್ವಾರೋಹಿ ಪಡೆಗೆ ಫಿರಂಗಿ ಶಬ್ದ ಪರಿಚಯಿಸಲು ಎಂದಿನಂತೆ ಫಿರಂಗಿ ತಾಲೀಮು ನಡೆಯಲಿದೆ. ಜಂಬೂ ಸವಾರಿ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ, ನಗರ ಸಶಸ್ತ್ರ ವಿಭಾಗದ ಡಿಸಿಪಿ ಶಿವರಾಜ್, ಅಸಿಸ್ಟೆಂಟ್ ಕಮಿಷನರ್ ಸುದರ್ಶನ್ ನೇತೃತ್ವದಲ್ಲಿ 21 ಫಿರಂಗಿ ಸಿಡಿಸೋ ಕಾರ್ಯ ನಡೆಯಲಿದೆ. ಈಗ ನಾಳೆ ನಡೀತಕ್ಕಂಥ ಸಾಂಪ್ರದಾಯಿಕ ಒಂದು ಪೂಜೆ ಏನಿದೆ ಕಾಡಿನಿಂದ ನಾಡಿಗೆ ಬರ್ತಕ್ಕಂಥ ಆನೆಗಳ ಒಟ್ಟು ಈ ಬಾರಿ 5 ಆನೆಗಳು ಮಾತ್ರ ಬರ್ತಾ ಇದೆ. ಸೊ ಆ 5 ಆನೆಗಳಲ್ಲಿ ಅಭಿಮನ್ಯು ಪ್ರಮುಖ. ಅಂಬಾರಿ ಬರ್ತಕ್ಕಂಥ ಆನೆ ಪ್ರಥಮ ಬಾರಿಗೆ ಬರ್ತಾ ಇದೆ. ಸೊ ಅದು ಮತ್ತಿಗೋಡು ನಾಗರಹೊಳೆ ನ್ಯಾಷನಲ್ ಪಾರ್ಕ್ನ ಮತ್ತಿಗೋಡು ಆನೆ ಶಿಬಿರದಿಂದ ಬರ್ತಾ ಇದೆ. ಉಳಿದಂತೆ 4 ಆನೆಗಳೇನಿವೆ ಗೋಪಿ, ವಿಕ್ರಮ, ವಿಜಯ ಮತ್ತು ಕಾವೇರಿ ಆನೆಗಳು ದುಬಾರೆ ಆನೆ ಶಿಬಿರದಿಂದ ಭಾಗವಹಿಸ್ತಾ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ನಮ್ಮಲ್ಲಿ 3 ಲಾರಿಗಳನ್ನು ಮೈಸೂರಿನಿಂದ ಕಳಿಸ್ಕೊಡ್ತಾ ಇದ್ದೇವೆ. ಉಳಿದಂತೆ 2 ಲಾರಿಗಳು ನಮ್ಮ ಇಲಾಖೆಯಿಂದನೇ ಇವೆ. ಸೊ ಅವು ಎಲ್ಲೆಲ್ಲಿಗೆ ತಲುಪಬೇಕು ಆ ಲಾರಿಗಳ ಜೊತೆ ನಮ್ಮ ಸಿಬ್ಬಂದಿಯನ್ನು ಸಹ ಒಬ್ಬೊಬ್ಬರು ಗಾರ್ಡು ಅಥವಾ ಫಾರೆಸ್ಟ್ರು ಅಥವಾ ವಾಚರು ಈ ಥರ ಕಳಿಸ್ತಾ ಇದ್ದೇವೆ. ಸೊ ಅವರು ಲಾರಿಗಳ ಮೂಲಕ ಹೋಗಿ ಒಂದೊಂದು ಲಾರಿಗೂ ಒಂದೊಂದು ಆನೆಗಳನ್ನು ಲೋಡ್ ಮಾಡಿ ನಂತರ ಅವುಗಳನ್ನು ಇವತ್ತು ರಾತ್ರಿ 6 ಗಂಟೆ 7 ಗಂಟೆ ಸಾಯಂಕಾಲದೊಳಗಡೆ ನಮ್ಮ ವೀರನಹಳ್ಳಿಗೆ ಬಂದು ತಲುಪ್ತವೆ. ಎಲ್ಲ ಆನೆಗಳು ಆರೋಗ್ಯವಾಗಿವೆ 5ನೂ ಕೂಡ. ಸೊ ಈಗ ನಾಳೆ ಬೆಳಗ್ಗೆ ನಾವು ಕೂಡ 8-7 ಗಂಟೆಗೆಲ್ಲ ಅಲ್ಲಿರ್ತೇವೆ. ಸೊ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಅಂದರೆ ಆನೆ
ಸಾಂಪ್ರದಾಯಿಕ ಪೂಜೆ ಅದನ್ನು ಕೂಡ ಅವಕ್ಕೆ ಬೇಕಾದಂಥ ಅಕೌಂಟ್ರಿಮೆಂಟ್ಸ್ ಅಂತ ಏನು ಕರಿತೀವಿ, ಅಲಂಕಾರಿಕ ವಸ್ತುಗಳು, ಸೊ ಇವೆಲ್ಲವನ್ನು ನಾವು ತೆಗೆದುಕೊಂಡು ಹೋಗ್ತೇವೆ. ನಾಳೆ ಪ್ರತಿಯೊಂದು ಆನೆಗೂ ಗಾದಿ ನಮ್ದವನ್ನು ಅಗ್ಗದಿಂದ ಕಟ್ಟಿ, ಸೊ ಅದ್ರ ಮೇಲೆ ನಾವು ಅಲಂಕಾರಿಕ ಬಟ್ಟೆ ಜೂಲ ಅಂತ ಕರಿತೇವೆ ಅದನ್ನು ಹಾಕಿ, ನಂತರ ಹಣೆಗೆ ಹಣೆಪಟ್ಟಿಯನ್ನು ಕಟ್ಟಿ, ಕೆಲವು ಆನೆಗಳಿಗೆ ಸೊಂಡ ನಮ್ಮ ಕೊಂಬಿರ್ತಕ್ಕಂಥ ಆನೆಗಳಿಗೆ ನಾವು ಸಿಂಗೋಟಿ ಅಂತ ಕರಿತೀವಿ ಅದನ್ನು ಕೂಡ ಹಾಕಿ ಸಿಂಗಾರ ಮಾಡಿ ಪೂಜೆಗೆ ಅಣಿಗೊಳಿಸಿ, ಪೂಜೆ ಆದ ನಂತರ ಒಂದೊಂದು ಆನೆಗಳನ್ನು ಕೂಡ ಅದೇ ಲಾರಿಗಳ ಮೂಲಕ ಮೈಸೂರಿನ ಅರಣ್ಯ ಭವನ ನಮ್ಮ ಫಾರೆಸ್ಟ್ ಆಫೀಸ್ ಹತ್ರ ಇಲ್ಲಿ ತಂಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇಲ್ಲಿ ಬಂದು ಅದು ನಾಳೆ ರಾತ್ರಿ ತಂಗುತ್ತೆ. ಮತ್ತು 2ನೇ ತಾರೀಕು ಬೆಳಗ್ಗೆಯಲ್ಲಿ ಒಂದು ಇಲ್ಲೂ ಕೂಡ ಒಂದು ಸಾಂಪ್ರದಾಯಿಕ ಪೂಜೆಯನ್ನು ಇಟ್ಕೊಂಡಿದ್ದೇವೆ ಬೆಳಗ್ಗೆ ಒಂದು 9:30 ಒಳಗಡೆ. ಪೂಜೆ ಆದ ನಂತರ ಎಲ್ಲ ಆನೆಗಳನ್ನು ಕೂಡ ಲಾರಿಗಳ ಮೂಲಕನೇ ಮೈಸೂರು ಅರಣ್ಯ ಭವನದಿಂದ ಪ್ಯಾಲೇಸ್ಗೆ ನಾವು ಸಾಗಾಣಿಕೆ ಮಾಡ್ತೇವೆ. ಅಲ್ಲಿ ಪ್ಯಾಲೇಸ್ನಲ್ಲಿ 12:18 ಪೂಜೆ ಶುರುವಾಗುತ್ತೆ. ಸೊ ಅದಕ್ಕೆ ಬೇಕಾದಂಥ ಏನು ಅಲಂಕಾರಿಕ ವಸ್ತುಗಳು ಕೂಡ ಇಲ್ಲಿಂದ ಲಾರಿಗಳ ಮೂಲಕನೇ ತಗೊಂಡೋಗಿ ಅಲ್ಲೂ ಕೂಡ ಡೆಕೋರೇಟ್ ಮಾಡಿ ಮತ್ತೆ ನಾವು ಪೂಜೆಗೆ ಸಿದ್ಧಗೊಳಿಸಿ, ಪೂಜೆ ಆದ ನಂತರ ಮರುದಿನದಿಂದ ನಾವು ಪ್ರತಿನಿತ್ಯ ಏನೇನು ತರಬೇತಿ ಕಾರ್ಯಕ್ರಮ ಇದೆ ಅವೆಲ್ಲವನ್ನು ನಾವು ಕೈಗೊಳ್ತೀವಿ.